ಅಕ್ಕತಂಗಿ ಚಂದ್ರಿಕಾ ಹರಿತಾ ಬಾಳ್ತಾ ಇದ್ದ ಊರಿಗೆ ಬರಗಾಲ ಬಂದು ತುಂಬಾನೇ ಕಷ್ಟಪಡ್ತಾ ಇದ್ರು. ಆದ್ರಿಂದನೇ ಆ ಊರಿನ ಪ್ರಜೆಗಳು ತಿಂಡಿಗೂ ನೀರಿಗೂ ಕೂಡ ಕಷ್ಟಪಡ್ತಾ ಇದ್ರು. ಅದು ಅಲ್ಲದೆ ಇನ್ನು ಕೆಲವರು ಇಲ್ಲಿ ಬಾಳಕಾಗಲ್ಲ ಅಂತ ಬೇರೆ ಊರಿಗೆ ಹೋಗ್ಬಿಟ್ರು. ಆದ್ರೆ ಇದ್ದಕ್ಕಿದ್ದಂತೆ ನಮ್ಮ ಊರಿಗೆ ಈ ಬರಬರದಕ್ಕೆ ಕಾರಣ ಏನು ಅಂತ ಅಕ್ಕ ಚಂದ್ರಿಕಾ ಸುಮಾರು ದಿನಗಳಿಂದ ಏನೇನೋ ರಿಸರ್ಚ್ ಮಾಡಿ ಏನಾಗ್ತಿದೆ ಅಂತ ಕಂಡುಹಿಡಿತಿದ್ಲು. ಆ ಪ್ರಯತ್ನದಲ್ಲಿ ಅವಳು ಒಂದು ತಿಂಗಳಿಗೆ ಸುಮಾರು ಸಲ ಬೇರೆ ಊರಲ್ಲೇ ಇರ್ತಾ ಇದ್ಲು. ಒಂದಿನ ತನ್ನ ತಂಗಿಯನ್ನು ನೋಡೋದಕ್ಕೋಸ್ಕರ ಅವಳ ಅಕ್ಕ ಚಂದ್ರಿಕಾ ಬರದಲ್ಲಿ ಕಷ್ಟಪಡ್ತಾ ಇರುವ ಆ ಊರನ್ನು ನೋಡಿಕೊಂಡು ಮನೆಗೆ ಹೋದ್ಲು. ಆವಾಗ ತಂಗಿ ಹರಿತಾ, ಅಕ್ಕ ಬರ್ತಾ ಬರ್ತಾ ನಮ್ಮ ಊರಿನ ಪರಿಸ್ಥಿತಿ ನೋಡಿದ್ರೆ ನನಗೆ ತುಂಬಾ ಭಯ ಆಗ್ತಿದೆ ಅಕ್ಕ. ಯಾವ ದೇವರಿಗೆ ನಮ್ಮ ಮೇಲೆ ಯಾವ ಕೋಪ ಬಂತೋ ಏನೋ, ಈ ರೀತಿ ಬರಗಾಲ ಬಂದ್ಬಿಟ್ಟಿದೆ. ನಾವೂ ಇಲ್ಲೇ ಇದ್ರೆ ನಮ್ ಪ್ರಾಣ ಖಂಡಿತ ಉಳಿಯಲ್ಲ ಅಕ್ಕ. ನಾವು ಕೂಡ ಎಲ್ಲರ ತರ ಬೇರೆ ಊರಿಗೆ ಹೋಗ್ಬಿಡೋಣವಾ? ಅದನ್ನು ಕೇಳಿದ ಚಂದ್ರಿಕಾ, ಇಲ್ ನೋಡೆ ತಂಗಿ, ನಮ್ಮ ಊರಿಗೆ ಈ ರೀತಿ ಬರ ಬರೋದಕ್ಕೆ ಕಾರಣ ಯಾವುದೋ ದೇವ್ರೋ ಇಲ್ಲ ಶಾಪನೋ ಇಲ್ಲ, ಇದೆಲ್ಲ ಆ ಮಿನಿಸ್ಟರ್ ಸೂರಯ್ಯ ಮಾಡಿದ ವಿಷಯ. ನಮ್ಮ ಊರನ್ನ ಬರ ಬಂದಿರೋ ಊರು ಅಂತ ಹೇಳಿ ನಮ್ಮೆಲ್ಲರನ್ನ ಈ ಊರಿಂದ ಖಾಲಿ ಮಾಡಿಸೋದೆ ಅವನ ಐಡಿಯಾ, ಗೊತ್ತಾ? ಆದ್ರಿಂದನೇ ಇಷ್ಟು ದಿನ ನಾನು ಮಾಡಿದ ಪರಿಶೋಧನೆಯಲ್ಲಿ ನನಗೆ ಸುಮಾರು ವಿಷಯ ಗೊತ್ತಾಯ್ತು. ಹಾಗಂತ ಹೇಳಿದಾಗ ಹರಿತಾ ಆಶ್ಚರ್ಯದಿಂದ, ಏನಕ್ಕ ಹೇಳ್ತಾ ಇದೀಯಾ, ಇದೆಲ್ಲದಕ್ಕೂ ಕಾರಣ ಆ ಮಿನಿಸ್ಟರ? ಆದ್ರೆ ನಾವು ಊರನ್ನ ಖಾಲಿ ಮಾಡ್ಕೊಂಡು ಹೋದ್ರೆ ಅವನಿಗೇನ್ ಲಾಭ ಸಿಗುತ್ತೆ? ಈ ಊರಿನವರ ಓಟ್ಸ್ ಎಲ್ಲ ಹೋಗ್ಬಿಡುತ್ತೆ ಅಲ್ವಾ, ಅದು ಅವನಿಗೆ ನಷ್ಟನೇ ಅಲ್ವಾ? ಹಾಗಂತ ಕೇಳಿದ್ಲು ಹರಿತಾ. ಅಯ್ಯೋ ಹುಚ್ಚುಡ್ಗಿ, ಅದೆಲ್ಲ ಬೇರೆ ಕತೆ ಕಣೆ. ನಮ್ಮ ಊರಲ್ಲಿರುವ ಈ ಭೂಮಿ ಅಡಿಯಲ್ಲಿ ಚಿನ್ನ ತುಂಬಾ ಇದೆ ಅಂತೆ. ಅದೆಲ್ಲವನ್ನ ಅವನವನ ಸ್ವಂತ ಮಾಡ್ಕೊಂಡ್ರೆ ಓಟ್ಸ್ ಹಾಕಕ್ಕೆ ಕೋಟಿ ಕೋಟಿಗಟ್ಟೆ ಜನರನ್ನ ರೆಡಿ ಮಾಡ್ಬೋದು. ಆದ್ರಿಂದಾನೆ ಇಲ್ಲಿ ಮನುಷ್ಯರು ಬಾಳಕ್ಕಾಗಲ್ಲ ಅನ್ನೋದನ್ನ ರುಜು ಮಾಡಿ ಆಮೇಲೆ ಅಲ್ಲಿರುವ ಚಿನ್ನನ ಸ್ವಂತ ಮಾಡ್ಕೊಳ್ಬೇಕಂತ ನೋಡ್ತಿದ್ದಾನೆ. ಆದ್ರಿಂದಾನೆ ಈ ಊರಿನವರು ಎಲ್ರು ಈ ಊರನ್ ಬಿಟ್ಟು ಹೋಗೋದನ್ನ ನೋಡಿ ಅವನು ಏನು ಮಾಡ್ದೆ ಹಾಗೇನೆ ಹೋಗಕ್ಕೆ ಬಿಡ್ತಿದ್ದಾನೆ. ಇವಾಗ ಇಷ್ಟು ವಿಷಯ ನಿನಗೆ ಗೊತ್ತಾಯ್ತಲ್ವಾ? ಹಾಗಾದ್ರೆ ನಾವೆಲ್ಲರೂ ಸೇರಿ ಆ ಮಿನಿಸ್ಟರ್ ಮೇಲೆ ಒಂದು ಕಂಪ್ಲೇಂಟ್ ಕೊಡೋಣ, ಆಮೇಲೆ ನಮ್ಮ ಊರನ್ನ ಸರಿ ಮಾಡ್ಕೊಳ್ಬೋದಲ್ಲ. ಹಾಗಂತ ತುಂಬಾ ಕೋಪದಿಂದ ಹೇಳಿದ್ಲು. ಆವಾಗ ಅಕ್ಕ ಚಂದ್ರಿಕಾ, ಇಲ್ ನೋಡೆ ತಂಗಿ, ಅವನು ಮಿನಿಸ್ಟರ್, ನಾವು ಪೊಲೀಸು ಕೇಸು ಅಂತ ಹೋದ್ರೆ ಖಂಡಿತ ಅವನನ್ನ ಗೆಲ್ಲಕ್ಕಾಗಲ್ಲ. ಹಾಗಾದ್ರೆ ಏನ್ ಮಾಡ್ಬೇಕಕ್ಕ? ಅವನ ಸ್ವಾರ್ಥಕ್ಕೆ ಈ ಊರು ನಾಶ ಆಗ್ಬೇಕಾ? ಹಾಗಂತ ಕೇಳಿದಾಗ ಚಂದ್ರಿಕಾ ಈ ರೀತಿ ಉತ್ತರ ಕೊಟ್ಲು. ಹಾಗೆ ಬಿಟ್ಬಿಡ್ತೀನ ನಾನು, ಅದಕ್ಕೆ ಈ ಊರ್ ಬಗ್ಗೆ ತಿಳ್ಕೊಳ್ಳೋದಕ್ಕೋಸ್ಕರ ನಾನು ತಿರುಗಾಡ್ತಾ ಇದ್ದಾಗ ಒಬ್ರು ಸ್ವಾಮೀಜಿನ ಮೀಟ್ ಮಾಡ್ದೆ. ಆ ಸ್ವಾಮೀಜಿ ಸಾಧಾರಣವಾದ ಮನುಷ್ಯ ಅಂತ ಅಲ್ಲ, ಅವ್ರ ಹತ್ರ ಸುಮಾರು ಮಹಿಮೆಗಳು ಇದೆ. ಅವರು ನನಗೆ ಮಾಂತ್ರಿಕ ಜಲವೊಂದನ್ನ ಕೊಟ್ಟಿದ್ದಾರೆ. ಆ ಮಾಂತ್ರಿಕ ಜಲದ ಸಹಾಯದಿಂದ ನಮ್ಮ ಊರನ್ನ ನಾವೇ ಕಾಪಾಡ್ಕೊಳ್ಬೋದು. ಅವರ ಜನ್ಮಕ್ಕೆ ಒಂದು ಕಾರಣ ಇದೆ ಅಂತೆ, ಅವ್ರು ಯಾವಾಗ್ಲೂ ಹಿಮಾಲಯದಲ್ಲೇ ಇರೋದು. ನಮ್ಮ ಅದೃಷ್ಟ ಚೆನ್ನಾಗಿದ್ದೆ, ನಾನು ಅವ್ರನ್ನ ಮೀಟ್ ಮಾಡಿದೆ. ಅವರು ನನಗೆ ಆ ಮಾಂತ್ರಿಕ ಜಲನ ಕೊಟ್ರು, ಅದನ್ನ ಪೌರ್ಣಮಿ ದಿನ ಏನ್ ಮಾಡ್ಬೇಕು ಅನ್ನೋದನ್ನು ಹೇಳಿದ್ರು. ಪೌರ್ಣಮಿ ದಿನ ನಾಳೆನೇ ಅಲ್ವಾಕ? ಹಾಗೆ ಪೌರ್ಣಮಿಯ ದಿನ ರಾತ್ರಿ ಆ ಮಾಂತ್ರಿಕ ಜಲವನ್ನ ಊರೊಳಗಡೆ ಹಾಕಿ ಆಮೇಲೆ ಅಕ್ಕ ತಂಗಿ ಇಬ್ರು ಕೂಡ ತುಂಬಾ ಸುಸ್ತಾಗಿದ್ದರಿಂದ ಬಂದು ಮಲ್ಕೊಂಡ್ಬಿಟ್ರು. ಆಮೇಲೆ ಮರುದಿನ ಎದ್ದು ನೋಡಿದ್ರೆ ಆ ಸ್ವಾಮೀಜಿಯ ಮಾಂತ್ರಿಕ ಜಲದ ಕಾರಣದಿಂದ ಆ ಊರೆಲ್ಲ ಇವಾಗ ಚಿನ್ನದ ಊರಾಗಿ ಬದಲಾಗಿತ್ತು. ಅಲ್ಲಿರುವ ಮಣ್ಣು ಕೂಡ ಇವಾಗ ಬಂಗಾರವಾಗಿತ್ತು. ಅದನ್ನ ನೋಡಿ ಊರಿನವರು ಎಲ್ಲರೂ ತುಂಬಾ ಆಶ್ಚರ್ಯಪಟ್ರು. ಆಮೇಲೆ ಮೆಲ್ಲೆ ಮೆಲ್ಲೆ ಅಭ್ಯಾಸ ಮಾಡ್ಕೊಂಡ್ರು. ದಿನಗಳು ಹೋಗ್ತಾ ಹೋಗ್ತಾ ಆ ಊರಿನಲ್ಲಿ ಬರ ಎಲ್ಲ ಹೋಗಿ ಎಲ್ರೂ ಶ್ರೀಮಂತರಾದ್ರು. ಕೊನೆಗೆ ಆ ಊರಿನವರು ಹಾಕೊಳ್ಳೋ ಚಪ್ಪಲಿ ಕೂಡ ಚಿನ್ನದಲ್ಲಿತ್ತು. ಅವರು ಮಲ್ಕೊಳ್ಳುವ ಹಾಸಿಗೆ ಕೂಡ ಚಿನ್ನದಲ್ಲಿ ಮಾಡ್ಕೊಂಡು ಅವರು ಮಲಗ್ತಾ ಇದ್ರು. ಇದೆಲ್ಲವನ್ನು ನೋಡಿದ ಹರಿತಾ, ಅಕ್ಕ ಈ ಮಾಂತ್ರಿಕ ಜಲ ಮಾಡಿರೋ ಕೆಲಸ ನೋಡಿದ? ನಮ್ಮ ಊರನ್ನೇ ಚಿನ್ನದ ಊರಾಗಿ ಬದಲಾಯಿಸಿದಕ್ಕ ನೆಕ್ಸ್ಟ್ ಪ್ಲಾನ್ ಏನಕ್ಕ ನಿಂದು? ಈಗ ಚಿನ್ನವಾಗಿ ಬದಲಾಗಿರುವ ನಮ್ಮ ಊರಿನ ಬಗ್ಗೆ ಫೋಟೋಸ್ ಎಲ್ಲ ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಎಲ್ರಿಗೂ ಈ ಊರಿನ ಬಗ್ಗೆ ಗೊತ್ತಾಗೋ ತರ ನಾವು ಮಾಡ್ಬೇಕು. ಪ್ರಪಂಚದ ದೃಷ್ಟಿನೇ ನಮ್ಮ ಊರ್ ಮೇಲೆ ಬಿದ್ದು ಆ ಮಿನಿಸ್ಟರ್ ಅಲ್ಲ ಬೇರೆ ಯಾರಿಂದ ನಮ್ಮ ಊರ್ನ ಏನು ಮಾಡಕ್ಕಾಗ್ಬಾರ್ದು, ಆ ರೀತಿ ನಾವು ಇವಾಗ್ಲೇ ಮಾಡ್ಬೇಕು. ಸೂಪರ್ ಐಡಿಯಾ ಅಕ್ಕ, ಆವಾಗ ಆ ಮಿನಿಸ್ಟರ್ ಬೇರೆ ಏನು ಮಾಡಕ್ಕಾಗದೇ ಇರ್ತಾನಲ್ವಾ? ಹಾಗಂತ ಹೇಳಿದ್ಲು. ಅವರು ಅಂದ್ಕೊಂಡ ಹಾಗೇನೆ ಸೋಷಿಯಲ್ ಮೀಡಿಯಾದಲ್ಲಿ ಆ ಫೋಟೋಸ್ ಎಲ್ಲ ಹಾಕಿದ್ರಿಂದ ಆ ಚಿನ್ನದ ಊರು ಇವಾಗ ತುಂಬಾ ಫೇಮಸ್ ಆಗಿತ್ತು. ಇವಾಗ ಆ ಊರು ದೊಡ್ಡ ಟೂರಿಸ್ಟ್ ಪ್ಲೇಸ್ ಆಗಿ ಬದಲಾಯಿತು. ಆದ್ರಿಂದ ಅಕ್ಕಪಕ್ಕದಲ್ಲಿ ಅಂಗಡಿಗಳು, ವ್ಯಾಪಾರಗಳು, ರೆಸಾರ್ಟ್ಸ್ ಹೀಗೆ ಎಲ್ಲಾನು ಬೆಳೆದೋಯ್ತು. ಹಾಗೆ ಆ ಮಿನಿಸ್ಟರ್ ಹಾಕಿದ ಪ್ಲಾನ್ ಫ್ಲಾಪ್ ಆಯ್ತು. ಅಕ್ಕ ತಂಗಿ ಹಾಕಿದ ಆ ಪ್ಲಾನ್ ಇವಾಗ ವರ್ಕೌಟ್ ಆಗಿತ್ತು. ಹಳ್ಳಿಯ ಅಕ್ಕ
ಫಾರಿನ್ ತಂಗಿ. ಮಿಡಲ್ ಕ್ಲಾಸ್ ಆದ ಶಂಕರಂ ಅನ್ನುವ ವ್ಯಕ್ತಿ ತನ್ನ ಇಬ್ಬರು ಹೆಣ್ಮಕ್ಳನ್ನ ಓದ್ಸಕ್ಕಾಗದೆ ಕಷ್ಟಪಡ್ತಾ ಇದ್ದಾಗ ಅವನ ಹೆಂಡತಿ ಒಂದಿನ ಈ ರೀತಿ ಹೇಳಿದ್ರು, ಏನ್ರಿ ಅಷ್ಟು ಯೋಚನೆ ಮಾಡ್ತಾ ಇದ್ದೀರಾ? ನಿಮ್ಮ ಸಂಪಾದನೆಯಲ್ಲಿ ನಿಮ್ ತಂಗಿ ಮದುವೆನ ಮಾಡ್ಬೇಕು, ಹಾಗೇನೆ ನಮ್ಮ ಮಕ್ಕಳು ಚಂದ್ರಿಕಾ ಹರಿತಾ ಇವರ ಫೀಸ್ ಖರ್ಚು ನೋಡ್ಬೇಕು, ಅದೇ ಅಲ್ವಾ? ಆಲೋಚನೆ ಮಾಡದೆ ಬೇರೆ ಏನ್ ಮಾಡಕ್ ಹೇಳ್ತೀಯ? ನನಗೆ ಇಬ್ರು ಹೆಣ್ಮಕ್ಳು, ಎಲ್ಲಾ ಜವಾಬ್ದಾರಿನೂ ನನ್ನ ತಲೆ ಮೇಲೇನೆ ಇದೆ. ಹೀಗೆ ಕಷ್ಟಪಟ್ಟು ಸಂಪಾದನೆ ಮಾಡಿದ್ರು ಕೂಡ ಏನ್ ದಾರಿನೂ ತೋಚ್ತಾ ಇಲ್ಲ. ಹಾಗಂತ ತುಂಬಾ ಬೇಜಾರಿಂದ ಹೇಳ್ದ. ಆವಾಗ ಅವನ ಹೆಂಡತಿ, ರೀ ನನ್ನ ಹತ್ರ ಒಂದು ಉಪಾಯ ಇದೆ, ಅದೇ ರೀತಿ ಮಾಡಿ ಸ್ವಲ್ಪನಾದ್ರೂ ಕಷ್ಟ ಕಡಿಮೆ ಆಗ್ಬೋದು. ಹಾಗಂತ ಹೇಳಿದಾಗ ಏನಪ್ಪ ಉಪಾಯ ಅಂತ ಇಂಟ್ರೆಸ್ಟ್ ಆಗಿ ನೋಡ್ತಾ ಇದ್ದಾಗ ಹೆಂಡತಿ ಹೀಗೆ ಹೇಳಿದ್ಲು, ಇಲ್ ನೋಡಿ ನಮ್ಮ ದೊಡ್ಡ ಮಗಳು ಚಂದ್ರಿಕಾ ತುಂಬಾ ಬುದ್ಧಿವಂತ ಹುಡುಗಿ, ಅವಳು ಹೇಗ್ ಬೇಕಾದ್ರೂ ಬದುಕ್ತಾಳೆ. ಚಿಕ್ಕವಳು ಹರಿತಾನೆ ಇವಾಗ ನಮಗೆ ಸಮಸ್ಯೆ, ಆದ್ರಿಂದ ಅವಳನ್ ಮಾತ್ರ ಓದಿಸ್ಬೇಕು. ದೊಡ್ಡವಳನ್ನ ಓದು ನಿಲ್ಲಿಸಿ ಅವಳಿಗೆ ಮನೆ ಕೆಲಸ ಹೇಳಿಕೊಡೋಣ. ಯಾವತ್ತಾದ್ರೂ ಒಂದಿನ ಮದುವೆ ಮಾಡ್ಕೊಂಡು ಗಂಡನ ಮನೆಗೆ ಹೋಗೋಳಲ್ವಾ? ಹಾಗೆ ಮಾಡೋದು ಸರಿಯಲ್ವೇ? ಅವಳ ಜೀವನನ ನಾವು ನಾಶ ಮಾಡೋದು ಸರಿ ಅಂತೀಯ? ಹಾಗೇನೂ ಆಗಲ್ಲ ರೀ, ನನ್ ಮಾತ್ ಕೇಳಿ ಇವಾಗ ಈ ರೀತಿ ಮಾಡಿ. ಹಾಗಂತ ಗಂಡನ ಕನ್ವಿನ್ಸ್ ಮಾಡಿ ಚಂದ್ರಿಕಾನ ಓದೋದ್ರಿಂದ ನಿಲ್ಲಿಸಿ ಮನೇಲಿ ಕೂರಿಸಿ ಮನೆ ಕೆಲಸ ಕಲ್ಸ್ಕೊಡ್ತಿದ್ರು. ಸ್ವಲ್ಪ ಚುರುಕು ಕಡಿಮೆ ಆಗ್ತಾ ಇರುವ ಹರಿತಾನ ಓದಿಸ್ತಿದ್ರು. ಹಾಗೆ ವರ್ಷಗಳು ಹೋಯ್ತು, ಮಕ್ಕಳು ದೊಡ್ಡವರಾದ್ರು. ದೊಡ್ಡವಳು ಚಂದ್ರಿಕಾ ಓದೋದನ್ನೆಲ್ಲ ಬಿಟ್ಟು ಅದೇ ಹಳ್ಳಿ ಹುಡುಗಿಯಾಗಿ ಅದೇ ಊರಲ್ಲಿದ್ದು ಅಪ್ಪ ಅಮ್ಮನಿಗೆ ಎಲ್ಲ ಕೆಲಸದಲ್ಲೂ ಸಹಾಯ ಮಾಡಿ ಮನೆ ಕೆಲಸ ಏನೋ ಅಂತ ಎಲ್ಲವನ್ನೂ ಕಲ್ತ್ಕೊಳ್ತಾ ಇದ್ಲು. ಎರಡನೇ ಮಗಳು ಹರಿತಾ ಸ್ಕೂಲಲ್ಲಿ ಓದುವಾಗ ಸ್ವಲ್ಪ ಹಾಗೆ ಹೀಗೆ ಇದ್ರು ಸಹ ಕಾಲೇಜಲ್ಲಿ ಅವಳು ತುಂಬಾ ಚೆನ್ನಾಗಿ ಓದಿ ಇವಾಗ ಅವಳು ಫಾರಿನಲ್ಲಿ ಓದ್ತಾ ಇದ್ಲು. ಹಾಗೆ ದಿನಗಳು ಹೋಗ್ತೇ ಹೊರತು ಶಂಕರ್ನ ಜೀವನ ಮಾತ್ರ ಸ್ವಲ್ಪನೂ ಬದಲಾಗ್ಲೇ ಇಲ್ಲ. ಆದ್ರೆ ಅವರ ದೊಡ್ಡ ಮಗಳು ಚಂದ್ರಿಕಾಳಿಂದ ಅವರು ಸುಮಾರು ವಿಷಯ ಕಲ್ತ್ಕೊಂಡು ಎಲ್ಲವನ್ನೂ ಮರೆತು ಸಂತೋಷವಾಗಿದ್ರು. ಹಾಗೆ ಅವರ ತಂದೆ ತಾಯಿನ ಅವಳು ಚೆನ್ನಾಗಿ ನೋಡ್ಕೊಳ್ತಿದ್ಲು. ಒಂದಿನ ಫಾರಿನ್ ಮಗಳು ಮನೆಗೆ ಬರ್ತಾಳೆ ಅಂತ ಹೇಳಿದಾಗ ದೊಡ್ಡ ಮಗಳು ಚಂದ್ರಿಕಾ ಸಂತೋಷದಲ್ಲಿ ಕುಣಿತಾ ಇದ್ಲು. ಅದನ್ನು ನೋಡಿ ಅವಳ ತಾಯಿ, ಏನಮ್ಮ ಚಂದ್ರಿಕಾ, ಯಾವಾಗ್ಲೂ ಇಲ್ದೇ ಇರೋ ಅಷ್ಟು ಹಗ್ಗ ಬಿಚ್ಚಿದ ಕರು ತರ ತುಂಬಾ ಚುರುಕಾಗಿ ಆ ಕಡೆ ಈ ಕಡೆ ಓಡಾಡ್ತಾ ಇದೀಯಾ? ಏನಮ್ಮ ಹಾಕ್ ಕೇಳ್ತಾ ಇದ್ಯಾ? ಇಷ್ಟು ವರ್ಷಗಳಾದ್ರೂ ಬರ್ದೇ ಇದ್ದ ನನ್ ತಂಗಿ ಓದ್ ಮುಗಿಸ್ಕೊಂಡು ನಮ್ಮ ಊರಿಗೆ ಬರ್ತಾ ಇದ್ದಾಳೆ, ಅದಕ್ಕೆ ಅಲ್ವಾ ನನಗಿಷ್ಟು ಸಂತೋಷ? ಚಿಕ್ಕ ವಯಸ್ಸಲ್ಲಿ ನಾವಿಬ್ರು ಈ ಮನೆಯಲ್ಲಿ ಒಟ್ಟಿಗೆ ಇದ್ದಿದ್ದು, ಆಮೇಲೆ ಇಷ್ಟು ವರ್ಷಗಳಾದ್ಮೇಲೆ ಇವತ್ತೇ ನೋಡದಲ್ವಾ? ಹಾಗಂತ ಹೇಳ್ದಾಗ ತಾಯಿ ಹೀಗೆ ಹೇಳಿದ್ರು, ನಿನ್ ವಿಷಯದಲ್ಲೋ ನಾವಿಬ್ರು ಹಾಗೆ ಮಾಡಬಾರ್ದಾಗಿತ್ತೇನೋ. ತಂಗಿನ ಓದ್ಸಿರೋ ತರಾನೇ ನಿನ್ನನ್ ಕೂಡ ಕಷ್ಟಪಟ್ಟು ಹೇಗಾದ್ರೂ ನಾನು ಓದ್ಸಿರ್ಬೇಕಾಗಿತ್ತು. ಅಯ್ಯೋ ಅಮ್ಮ, ಇವಾಗ ಅದ್ರ ಬಗ್ಗೆ ಯಾಕಮ್ಮ ಯೋಚನೆ ಮಾಡ್ತಾ ಇದೀಯಾ? ಆವಾಗ ಅದೇ ಸರಿಯಾದ ನಿರ್ಧಾರ ಅಂತ ಹೇಳಿದ್ರಲ್ಲ, ಮುಗ್ದೋಯ್ತು ಬಿಡು. ಇವಾಗ ಅದ್ರಲ್ಲಿ ಏನ್ ನಷ್ಟ ಆಯ್ತು ಹೇಳು? ಫಾರಿನ್ ಹೋಗ್ಬೇಕು ಅಂದ್ರೆ ಹೋಗಕ್ಕಾಗಲ್ವಾ ಏನೋ? ನನ್ ತಂಗಿ ಇದ್ದಾಳಮ್ಮ, ನನ್ ತಂಗಿನೇ ನನ್ನ ಫಾರಿನ್ಗೆ ಕರ್ಕೊಂಡು ಹೋಗ್ತಾಳೆ, ಬೇಕಾದ್ರೆ ನೋಡು. ಹಾಗಂತ ನಗುತ್ತಾ ಅವಳು ಹೆಮ್ಮೆಯಿಂದ ಹೇಳ್ಕೊಂಡ್ಲು. ಹಾಗೆ ಹರಿತಾ ಯಾವಾಗ ಬರ್ತಾಳೆ ಅಂತ ಚಂದ್ರಿಕಾ ಕಾಯ್ತಾ ಇದ್ಲು. ಕೊನೆಗೆ ಫಾರಿನ್ ತಂಗಿ ಹರಿತಾ ಮನೆಗೇನೋ ಬಂದ್ಲು. ಮನೆಗ್ ಬಂದ್ಮೇಲೆ ಒಂದೊಂದು ವಿಷಯದಲ್ಲೂ ಹರಿತಾ ಚಂದ್ರಿಕಾನ ತುಂಬಾ ಕೀಳಾಗೇನೆ ಮಾತಾಡ್ತಾ ಇದ್ಲು. ಅವಳ ಬಟ್ಟೆ ಒಗ್ದಿದ್ದನ್ನ ನೋಡಿ ಹರಿತಾ ಚಂದ್ರಿಕಾಳ ಹತ್ರ, ಅಕ್ಕ ನಿನಗ್ ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ? ಆ ಡ್ರೆಸ್ ಎಷ್ಟು ಕಾಸ್ಟ್ಲಿ ಡ್ರೆಸ್ ಅಂತ ಗೊತ್ತಾ ನಿನಗೆ? ಏನೋ ಸಂತೆಯಲ್ಲಿ ಸಿಗುತ್ತೆಲ್ಲ ಆ ತರ ಡ್ರೆಸ್ ಅಂತ ಅಂದ್ಕೊಂಡ? ಇಲ್ಲ ನೀನ್ ಹಾಕೊಂಡಿದೀಯಲ್ಲ ಈ ತರ ಕೊಳಕಾಗಿರೋ ಡ್ರೆಸ್ ಆ ತರ ಅಂತ ಅಂದ್ಕೊಂಡ? ಹಾಗಂತ ಬಾಯ್ಕ್ ಬಂದ ಹಾಗೆ ಬೈದ್ಲು. ಆದ್ರೂ ಹಳ್ಳಿಯ ಹುಡುಗಿ ಚಂದ್ರಿಕಾ ತುಂಬಾ ಸಹನೆಯಿಂದ ಏನೂ ಅಂದ್ಕೊಳ್ಳದೆ ಅಲ್ಲಿಂದ ಹೋದ್ಲು. ಇದು ಹೀಗಿರುವಾಗ ಚಿಕ್ಕವಳು ಫಾರಿನಿಂದ ಬಂದ್ಮೇಲೆ ಕೆಲವು ದಿನಗಳ ನಂತರ ತಂದೆ ಈ ರೀತಿ ಹೇಳಿದ್ರು, ಇಲ್ ನೋಡಮ್ಮ ಹರಿತಾ, ನೀನು ಫಾರಿನ್ಗೆ ಹೋಗಿ ಓದು ಮುಗಿಸ್ಕೊಂಡು ಬಂದಿದೀಯ, ಇಲ್ಲೇ ಇದ್ದು ಉದ್ಯೋಗ ಮಾಡ್ತೀನಿ ಅಂತಾನು ಹೇಳ್ತಾ ಇದೀಯಾ, ಚೆನ್ನಾಗಿದೆ. ಆದ್ರೆ ಅಲ್ಲಿ ತನಕ ಮನೆ ಕೆಲಸದಲ್ಲಿ ಅಕ್ಕನಿಗೆ ಅಮ್ಮನಿಗೆ ಸಹಾಯ ಮಾಡ್ಬೋದಲ್ವಾ? ಎಷ್ಟೇ ಉದ್ಯೋಗ ಮಾಡಿದ್ರು ಕೂಡ ಹುಡುಗಿ ಅನ್ನೋಳು ಈ ಕೆಲಸ ಎಲ್ಲ ಕಲ್ತ್ಕೊಳ್ಬೇಕು. ನಿಮ್ಮ ಅಕ್ಕನ ನೋಡಿ ಕಲ್ತ್ಕೋ, ಅವಳು ಮನೆ ಕೆಲಸ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾಳೆ, ಅವಳು ಬುದ್ಧಿವಂತಿಕೆಯಿಂದ ಮನೆನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾಳೆ. ಯಾವುದೇ ಹೆಣ್ಮಗಳಿಗೂ ರೋಲ್ ಮಾಡೆಲ್ ಅಂದ್ರೆ ನಿಮ್ಮ ಅಕ್ಕನೇ. ಅಷ್ಟು ಅಕ್ಕನ ಬಗ್ಗೆ ತಂದೆ ಹೊಗಳದನ್ನ ಕೇಳಿ ಹರಿತಾಳಿಗೆ ತುಂಬಾನೇ ಕೋಪ ಬಂತು. ಆದ್ರೆ ಆ ಕೋಪನ ಅವಳು ಹೊರಗಡೆ ಯಾರತ್ರನೂ ತೋರಿಸ್ಕೊಳ್ದೆ, ಏನು ಫಾರಿನ್ ಹೋಗಿ ದೊಡ್ಡ ದೊಡ್ಡ ಓದೆಲ್ಲ ಓದ್ ಮುಗಿಸಿ ಬಂದಿರೋ ನಾನು ಈ ಹಳ್ಳಿ ಗುಗ್ಗತ್ರ ಹೋಗಿ ಕೆಲ್ಸ ಕಲ್ತ್ಕೊಳ್ಬೇಕಾ? ಮನೇನ ಸರಿಯಾಗಿ ಇಟ್ಕೊಳ್ಳೋದನ್ನ ಬಿಟ್ಟು ಹೊರಗಡೆ ಪ್ರಪಂಚ ಅವಳಿಗೆ ಏನ್ ಗೊತ್ತು?
ಬರ್ತಾ ಬರ್ತಾ ಅಪ್ಪ ಅಮ್ಮನಿಗೆ ಚಂದ್ರಿಕಾ ಮೇಲೆ ತುಂಬಾ ಪ್ರೀತಿ ಹೆಚ್ಚಾಗ್ತಿದೆ. ಅಕ್ಕನ ನೋಡಿ ಕಲ್ತ್ಕೋ, ಅಕ್ಕನ ನೋಡಿ ಇದನ್ನ ಮಾಡು ಅದನ್ನ ಮಾಡು ಅಂತ ನನಗೆ ತೊಂದರೆ ಕೊಡ್ತಾನೆ ಇದ್ದಾರೆ. ಹೇಗಾದರೂ ಅವಳ ಪೀಡೆನ ನಾನು ತೊಲಗಿಸ್ಕೊಳ್ಬೇಕು ಹಾಗೆ ಅಂದ್ಕೊಂಡು ತನ್ನ ಅಕ್ಕನ ಜೊತೆ ಪ್ರೀತಿಯಿಂದ ಇರೋ ತರ ಎಲ್ಲರ ಮುಂದೆ ನಾಟಕ ಮಾಡಿ ಒಂದಿನ ಮನೆಯಲ್ಲಿ ಅಪ್ಪ ಅಮ್ಮ ಇಲ್ಲದೇ ಇರೋ ಸಮಯ ನೋಡಿ ಚಂದ್ರಿಕಾ ನಡೀತಾ ಇದ್ದ ದಾರಿಯಲ್ಲಿ ಅವಳು ಸ್ವಲ್ಪ ಶ್ಯಾಂಪೂನ ಹಾಕಿದ್ಲು. ಅದನ್ನು ನೋಡಿದೆ ಚಂದ್ರಿಕಾ ಶ್ಯಾಂಪೂ ಮೇಲೆ ಕಾಲಿಟ್ಟು ಕೆಳಗಡೆ ಬಿದ್ದುಬಿಟ್ಲು. ಆವಾಗ ತಲೆಗೆ ಬಲವಾದ ಪೆಟ್ಟಾಗಿ ಅವಳು ಕೋಮಾಗೆ ಹೋದ್ಲು. ಅದನ್ನು ನೋಡಿ ಸ್ಯಾಡಿಸ್ ತರ ಸಂತೋಷಪಟ್ಲು ಹರಿತ. ಹೀಗೆ ತನ್ನ ತಂಗಿ ಅಂದ್ರೆ ಪ್ರಾಣನೇ ಕೊಡುವ ಅಕ್ಕ ಚಂದ್ರಿಕಾನ ಅವಳ ಫಾರಿನ್ ತಂಗಿ ಶಾಶ್ವತವಾಗಿ ಮಲಗಿಸೇ ಬಿಟ್ಲು.